ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ವರುಣ್. ಸ್ನೇಹಿತರೆ, ನಾವು ಎಸ್ಎಸ್ಸಿ ಜಿ ಡಿ ಕಾನ್ಸ್ಟೇಬಲ್ ಗೆ ಫಾಸ್ಟ್ ಕ್ಯಾಲ್ಕುಲೇಷನ್ ಸೀರೀಸ್ ಅನ್ನ ಮಾಡ್ತಾ ಇದ್ದೇವೆ. ಸೊ ಕಳೆದ 4 ವಿಡಿಯೋದಲ್ಲಿ ಕೂಡ ಫಾಸ್ಟೆಸ್ಟ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡೋದನ್ನ ಕಲಿತಾ ಬಂದಿದ್ವಿ. ಮೊದಲನೇ ವಿಡಿಯೋದಲ್ಲಿ ಎನಿ 2-digit ನಂಬರ್ನ 11 ಇಂದ ವಿತಿನ್ 3 seconds ಅಲ್ಲಿ ಯಾವ ತರ ಹೇಳೋದನ್ನ ಹೇಳ್ಕೊಟ್ಟಿದ್ದೆ. 2, 3, 4 ವಿಡಿಯೋದಲ್ಲಿ ಯಾವುದೇ ಒಂದು 2-digit ನಂಬರ್ ಇಂದ ಫಾಸ್ಟ್ ಆಗಿ ಹೇಗೆ ಮಲ್ಟಿಪ್ಲಿಕೇಶನ್ ಮಾಡೋದನ್ನ ನಿಮ್ಗೆ ಹೇಳ್ಕೊಟ್ಟಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಕೂಡ ಸೊ ಅದೇ ರೀತಿಯಾದ ಒಂದೊಂದು ತೆಗೆದುಕೊಂಡಿದ್ದೀನಿ. ಏನು ಅಂತ ಹೇಳಿದ್ರೆ, ಈ ತರ 2-digit ನಂಬರ್ನ ಮಲ್ಟಿಪ್ಲಿಕೇಶನ್ ಕೊಟ್ಟಾಗ ನೀವು ಮುಂಚೆ ಏನ್ ಟ್ರೆಡಿಷನಲ್ ವೇ ಮಾಡ್ತಿದ್ರಿ ಅದಕ್ಕಿಂತ ಸ್ಪೀಡ್ ಆಗಿ ಕ್ಯಾಲ್ಕುಲೇಷನ್ ಮಾಡುವಂತದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಹೇಳ್ಕೊಡೋ ಟ್ರಿಕ್ ಅನ್ನ ನೀವು ತುಂಬಾ ಸೂಕ್ಷ್ಮವಾಗಿ ಕೇಳಿಸ್ಕೋಬೇಕು ಸ್ನೇಹಿತರೆ. ಸೊ ಮೊದಲನೇದಾಗಿ ನೋಡಿ, ಈ ತರ 2-digit ನಂಬರ್ ಇದ್ದಾಗ ನೀವು ಟ್ರೆಡಿಷನಲ್ ವೇ ಹೇಗ್ ಮಾಡ್ತಾ ಇದ್ರಿ, 2 1s are 2, 2 5s are 10 ಪ್ಲಸ್ 3 1s are 3, 3 5s are 15 ಅಂತ ಹೇಳ್ಬಿಟ್ಟು, ಸೊ 2 3 6 1 1 6 3 2 ಈ ತರ ಆನ್ಸರ್ ಮಾಡ್ತಾ ಇದ್ರಿ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಎಕ್ಸಾಮ್ ನಲ್ಲಿ ಇಷ್ಟು ಸಮಯ ಇಲ್ದಿರೋದ್ರಿಂದ ನಿಮ್ಗೆ ಬೇಗನೆ ಆನ್ಸರ್ ಮಾಡ್ಬೇಕಿರೋದ್ರಿಂದ ನೀವು ಫಾಸ್ಟ್ ಆಗಿ ಒಂದು ಟ್ರಿಕ್ ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಒಂದು ಪ್ಯಾಟರ್ನ್ ಇದೆ ಸ್ನೇಹಿತರೆ, ಆ ಪ್ಯಾಟರ್ನ್ ಅನ್ನ ನಿಮ್ಗೆ ಇಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ. ಸೊ ಮೊದಲನೇ ನೋಡಿ, 5 ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಇದನ್ನ ಒಂದು ಹಿಸ್ಟ್ರಿ ಸಬ್ಜೆಕ್ಟ್ ತರ ನೋಡಿ. ಏನಂತ ಹೇಳಿದ್ರೆ ನೋಡಿ, ಇಲ್ಲೊಂದು ಯುದ್ಧಕ್ಕೆ ನಿಂತಿದ್ದಾರೆ, ಇಲ್ಲೊಂದು ಯುದ್ಧಕ್ಕೆ ನಿಂತಿದ್ದಾರೆ. ಮೊದಲನೇದಾಗಿ ಇವರು ಯಾರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ, ಈ ಕಡೆಯ ಮೊದಲನೇ ಡಿಜಿಟ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಅದನ್ನ ಮಲ್ಟಿಪ್ಲೈ ಮಾಡ್ಬೇಕು, 5 3s are 15 ಅಂತ ಬರ್ಕೋಬೇಕು. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಅವರೇ ಮತ್ತೆ ಇನ್ನೊಂದು ಡಿಜಿಟ್ ನಂಬರ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ಸೊ 5 2s are 10, ಬಟ್ ಇವಾಗ ನೀವು ತಕ್ಷಣ 10 ಅನ್ನ ಹಂಗೆ ಬರೆಯಂಗಿಲ್ಲ. ಸೊ ಅದ್ರ ಬದಲು ನೀವೇನ್ ಮಾಡ್ಬೇಕು, ಇಲ್ಲಿ ಇನ್ನೊಂದು 3 into 1 ಅನ್ನೋದನ್ನ ಕೂಡ ಮಲ್ಟಿಪ್ಲೈ ಮಾಡ್ಬೇಕು. ಈ ಬ್ಲೂ ಕಲರ್ ಅಲ್ಲಿ ಏನ್ ಮಾರ್ಕ್ ಮಾಡಿದೀನಿ ಅವೆರಡನ್ನ ಏನ್ ಮಲ್ಟಿಪ್ಲೈ ಮಾಡಿದ್ರಿ ಅವೆರಡನ್ನ ಆಡ್ ಮಾಡಿ ಬರ್ಕೋಬೇಕು. ಉದಾಹರಣೆಗೆ ಈಗ 5 2s are 10, 3 1s are 3, 10 + 3 = 13 ಆಗತ್ತೆ. ಸೊ 13 ಏನ ಬರ್ಕೋಬೇಕು. ನಾನು ಹೇಳ್ದಂಗೆ ಇಲ್ಲಿ ಒಂದೇ ಡಿಜಿಟ್ ಗೆ ಜಾಗ ಇರೋದ್ರಿಂದ 13 ಏನ ಆತರ ಬರ್ಕೊಳ್ತಾ ಇದೀವಿ. ಸೊ ಲಾಸ್ಟ್ ಸ್ಟೆಪ್ ಏನು ಅಂದ್ರೆ, ಈ ಡಿಜಿಟ್ ಅನ್ನ 1 into 2 ಜೊತೆ ಮಲ್ಟಿಪ್ಲೈ ಮಾಡೋದು ಅಂತ. ಸೊ 1 2s are 2, ಈಗ ಇದನ್ನ ಆಡ್ ಮಾಡಿದ್ರೆ 1 6 3 2. ಸೊ ನಿಮ್ಗೆ ಈ ಪ್ಯಾಟರ್ನ್ ಬಹಳ ಪ್ರಮುಖವಾಗಿರುತ್ತೆ. ಸೊ ಅದಕ್ಕೆ ನಾನು ನಿಮ್ಗೆ ಹಿಸ್ಟ್ರಿ ತರ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ. ಏನಂದ್ರೆ ಮೊದಲನೇದಾಗಿ ಇಬ್ರು ಯುದ್ಧ ಮಾಡ್ತಾ ಇದಾರೆ, ಮೊದಲನೇದಾಗಿ ಇವರು ಇದ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇವರು ಮತ್ತೆ ಇನ್ನೊಂದ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಮತ್ತೆ ಇದು ಇದ್ರ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ತರ ನೀವು ನೆನ್ಪಿಟ್ಕೊಂಡ್ರೆ, ಈ ಪ್ಯಾಟರ್ನ್ ನೆನ್ಪಿಟ್ಕೊಂಡ್ರೆ ಯಾವ್ದೇನ ನೀವು ಫಾಸ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಬಹುದು ಸ್ನೇಹಿತರೆ. ಸೊ ನಿಮ್ಗೆ ಈ ಟ್ರಿಕ್ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಸೊ 51 into 32, ಸೊ ಫಾಸ್ಟ್ ಆಗಿ ಮಾಡಿದಾಗ ನಿಮ್ಗೆ 1 6 3 2 ಆನ್ಸರ್ ಬರುತ್ತೆ. ಸೊ ನಂಗೆ ಗೊತ್ತು ನಿಮ್ಗೆ ಇದನ್ನ ಫಾಲೋ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ ಅಂತ. ಸೊ ಹಾಗಾಗಿ ಸುಮಾರು ಎಕ್ಸಾಂಪಲ್ಸ್ ಅನ್ನ ತೆಕ್ಕೊ ಬಂದಿದ್ದೀನಿ, ಒಂದೊಂದೇ ಮಾಡ್ತಾ ಹೋಗೋಣ. ಸೊ ನೋಡಿ, ಈಗ ನೋಡಿ 81 into 23, ನಾನು ಹೇಳ್ಕೊಟ್ಟಿರೋ ಟ್ರಿಕ್ ಅನ್ನ ಮಾಡಿ. ಸೊ ಫಸ್ಟ್ ಯಾರು, ಇವನು ಇದ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಸೊ 8 2s are 16, ನೆಕ್ಸ್ಟ್ ಇವನೇ ಇನ್ನೊಬ್ಬನ ಮೇಲೂ ಅಟ್ಯಾಕ್ ಮಾಡ್ತಾನೆ, 8 3s are 24. ಬಟ್ ನಾನು ಹೇಳಿದೆ ಅದನ್ನ ಹಂಗೆ ಬರ್ಕೊಳಂಗಿಲ್ಲ ಅಂತ, ಯಾಕಂದ್ರೆ ಇದನ್ನ ಇಂಟು ಇದನ್ನ ಮಾಡಿ ಕೂಡ ಅದನ್ನ ಆಡ್ ಮಾಡಿ ಬರ್ಕೋಬೇಕಂತ ಹೇಳಿದೆ. ಸೊ 2 1s are 2, ಸೊ ಇದು 26 ಆಗತ್ತೆ. ಸೊ ಇಲ್ಲಿ 26 ನ ಬರ್ಕೊಳ್ತೀನಿ. ನೆಕ್ಸ್ಟ್ ಇವನು ಇವನ್ ಮೇಲೆ ಅಟ್ಯಾಕ್ ಮಾಡ್ತಾನಂತ, 1 3s are 3. ಸೊ ಇಷ್ಟು ಎಷ್ಟಾಗುತ್ತೆ, 1 8 6 3 ಆನ್ಸರ್ ಆಗುತ್ತೆ. ಸೊ ನೀವು ಫಾಸ್ಟರ್ ವೇ ಅಲ್ಲಿ ಇದನ್ನ ಹೇಳ್ಬೋದು ಸ್ನೇಹಿತರೆ. ಸೊ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಯಾವುದೇ 2-digit ನಂಬರ್ ಕೊಟ್ಟಾಗ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಯಾವುದೇ 2-digit ನಂಬರ್ ಕೊಟ್ಟಾಗ ನೀವು ಫಾಸ್ಟ್ ಆಗಿ ಹೇಳ್ಬೋದು 1 8 6 3 ಸರಿಯಾದ ಉತ್ತರ ಆಗಿದೆ. ಈಗ ನೆಕ್ಸ್ಟ್ ನಂಬರ್ ತಗೋಣ ನೀವು. ಸೊ ಸ್ನೇಹಿತರೆ, ಇದನ್ನ ನನ್ನ ಜೊತೆಗೆ ಮಾಡಿ ಸ್ನೇಹಿತರೆ. 2 2s are 4 ಬರ್ಕೊಳ್ಳಿ, 2 1s are 2, ಮತ್ತೆ ಇದನ್ನ ಕೂಡ ಆಡ್ ಮಾಡ್ಬೇಕಂತ ಹೇಳಿದ್ದೆ, 4 2s are 8 ಬರುತ್ತೆ, ಇದನ್ನ 10 ಬರ್ಕೊಳ್ಳಿ. ಸೊ ಒಂದೇ ಜಾಗ ಇರೋದ್ರಿಂದ ಈ ತರ ಬರ್ಕೊಂಡೆ. ನೆಕ್ಸ್ಟ್ 4 1s are 4, ಸೊ ಎಷ್ಟಾಗುತ್ತೆ, 504 ಆಗುತ್ತೆ ಸ್ನೇಹಿತರೆ ಆನ್ಸರ್. ಸೊ 504 ನಿಮ್ಗೂ ಅಷ್ಟೇ ಬಂದಿದೆ ಅಂತ ಅನ್ಕೊಂತೀನಿ. ಸರಿಯಾದ ಉತ್ತರ ನೋಡೋಣ, 504 ಕರೆಕ್ಟ್ ಆಗಿದೆ. ಸೊ ನಿಮ್ಗೆ ಈ ಟ್ರಿಕ್ ಗೊತ್ತಾಗ್ತಾ ಇದೆಯಾ, ಈ ಪ್ಯಾಟರ್ನ್ ಅನ್ನ ನೀವು ಮರಿಲೇಬಾರ್ದು. ಫಸ್ಟ್ ಏನ್ ನಂಬರ್ ಇತ್ತೆ, ಅವನು ಎರಡು ಮೇಲೆ ಅಟ್ಯಾಕ್ ಮಾಡ್ತಾನೆ, ಫಸ್ಟ್ ಇವನ್ ಮೇಲೆ ಮಾಡ್ತಾನೆ, ನೆಕ್ಸ್ಟ್ ಇವನ್ ಮೇಲೆ ಮಾಡ್ತಾನೆ. ಬಟ್ ನೆಕ್ಸ್ಟ್ ಎರಡನೇ ಹಂತದಲ್ಲಿ ಮಾಡೋದನ್ನ ಈ ಮಲ್ಟಿಪ್ಲೈ ಜೊತೆ ಮಾಡಿ ಅಡಿಷನ್ ಮಾಡಿ ಬರ್ಕೋಬೇಕು, ಜೊತೆಗೆ ಲಾಸ್ಟ್ ಗೆ ಈ ನಂಬರ್ ಇಂದ ಈ ನಂಬರ್ ಅನ್ನ ಮಲ್ಟಿಪ್ಲಿಕೇಶನ್ ಮಾಡಿ ಬರ್ಕೋಬೇಕು. ಸೊ ಈ ತರ ಸ್ನೇಹಿತರೆ ನೀವು ಫಾಸ್ಟರ್ ವೇ ಆಗಿ ಎನಿ 2-digit ನಂಬರ್ ನ ಮಲ್ಟಿಪ್ಲಿಕೇಶನ್ ಮಾಡಬಹುದು. ಈಗ ಇನ್ನೊಂದು ಮಾಡೋಣ, ನಿಮ್ಗೆ ಇನ್ನೂ ಪ್ರಾಕ್ಟೀಸ್ ಆಗಲಿ. ಸೊ ನೋಡಿ, 92 into 34, ಸೊ ನನ್ನೇ ಫಾಲೋ ಮಾಡಿ. 9 3s are 27, 9 4s are 36, 3 2s are 6, 36 + 6 = 42, 2 4s are 8. ಸೊ ಇಲ್ಲಿ ನೋಡಿ, 2 ಇಲ್ಲಿ 7 + 4 11 ಬರೋದ್ರಿಂದ ಇಲ್ಲಿ 1 ಬರ್ಕೊಂತೀನಿ, ಇಲ್ಲಿ 1 ಕ್ಯಾರಿ ಆಗುತ್ತೆ. ಸೊ 3 ಆಗುತ್ತೆ ಇದು, 3 1 2 8 ಸರಿಯಾದ ಉತ್ತರ. ಸೊ ನೋಡೋಣ, 3 1 2 8 ಸರಿಯಾದ ಉತ್ತರ ಇದೆ ಸ್ನೇಹಿತರೆ.
ಸೊ ಈ ತರ ನೀವು ಫಾಸ್ಟರ್ ವೇ ಆಗಿ ಕ್ಯಾಲ್ಕುಲೇಷನ್ ಮಾಡಬಹುದು. ಸೊ ನಂಗನ್ಸ್ದಂಗೆ ಈಗ ನಿಮ್ಗೆ ಈ ಟ್ರಿಕ್ ಅರ್ಥ ಆಗಿದೆ ಅಂತ, ಇನ್ನೂ ಒಂದಿಷ್ಟು ಎಕ್ಸಾಂಪಲ್ಸ್ ನ ಮಾಡೋಣ, ಸೊ ದಟ್ ನಿಮ್ಗೆ ಈ ಟ್ರಿಕ್ ತಲೆಯಲ್ಲಿ ಕುತ್ಕೊಳ್ಳಿ ಅಂತ. ಸೊ ದಟ್ ನಿಮ್ಗೆ ಈಗ ನಾನು ನಿಮ್ಗೆ 11 ಇಂದು ಹೇಳ್ಕೊಟ್ಟಿದ್ದೀನಿ, ಯಾವುದೇ ನಂಬರ್ ನ 11 ಜೊತೆ ಯಾವ ತರ ಮಲ್ಟಿಪ್ಲೈ ಮಾಡೋದು ಅನ್ನೋದು ಹೇಳ್ಕೊಟ್ಟಿದ್ದೀನಿ. ಸೊ 11 ಅಷ್ಟೇ ಅಲ್ಲದೆ 12, 13, 19 ತನಕ ಕಳೆದ ವಿಡಿಯೋದಲ್ಲಿ ನಾವು ಕಲ್ತಿದ್ವಿ ಫಾಸ್ಟರ್ ವೇ ಆಗಿ. ಈಗ ಎನಿ 2-digit ನಂಬರ್ ಕೊಟ್ಟಾಗ ಯಾವ ತರ, ಈ ಕಡೆ 2-digit ನಂಬರ್ ಇರಬೇಕು ನೆನಪಿರ್ಲಿ, 2-digit ನಂಬರ್ ಮಲ್ಟಿಪ್ಲಿಕೇಶನ್ ಕೊಟ್ಟಾಗ ಈ ಟ್ರಿಕ್ ವರ್ಕ್ ಆಗುತ್ತೆ ಸ್ನೇಹಿತರೆ. ಸೊ ಇದನ್ನ ನೀವು ಎಲ್ಲದಕ್ಕೆ ಎಷ್ಟೇ ತರ ನಂಬರ್ ತಗೊಂಡು ಪ್ರಾಕ್ಟೀಸ್ ಮಾಡಿದ್ರು ಇದೇ ವರ್ಕ್ ಆಗುತ್ತೆ, ಮತ್ತೆ ಫಾಸ್ಟರ್ ವೇ ನೀವು ಹೇಳ್ಬೋದು. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ, 53 into 26 ಈ ಟ್ರಿಕ್ ಅನ್ನ ಯೂಸ್ ಮಾಡಿ 5-2 ಎಷ್ಟು 10, 5-6 ಎಷ್ಟು 30, 2-3 6, 30+6 36 ನ ಬರ್ಕೊಂತೀನಿ. ಸೊ 3-6 18 ಬರ್ಕೊಂತೀನಿ. ಸೊ 1-3-7-8 ಸರಿಯಾದ ಉತ್ತರ ಬಂದಿದೆ. ಸೊ ನೆಕ್ಸ್ಟ್ ನೋಡೋಣ, 76 into 41 ನನ್ನ ಜೊತೆಗೆ ಮಾಡಿ, 7-4 ಎಷ್ಟು 28, 7-1 ಎಷ್ಟು 7, 4-6 24, 24+7 ಎಷ್ಟು ಬರುತ್ತೆ 31 ಬರುತ್ತೆ. ಸೊ 31 ಹಿಂಗ್ ಬರ್ಕೊಂತೀನಿ. 6-1 ಎಷ್ಟು 6. ಸೊ ಇಲ್ಲಿ 8+3 ಇದ್ದಿದ್ದು 11 ಆಗುತ್ತೆ. ಸೊ 11 ಆಗೋದ್ರಿಂದ ಒಂದ್ ಕ್ಯಾರಿ ಆಗುತ್ತೆ. ಸೊ 3-1-1-6 ಸರಿಯಾದ ಉತ್ತರ ಆಗುತ್ತೆ, ಅದೇ ಕರೆಕ್ಟ್ ಆನ್ಸರ್ ಬಂದಿದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಒಂದ್ ನೋಡೋಣ, 62 into 31. ಸೊ 6-3 ಎಷ್ಟು 18 ಬರ್ಕೊಂಡ್ರಿ, 6-1 6 ಪ್ಲಸ್ ಅದನ್ನ ಆಡ್ ಮಾಡಿ ಬರ್ಕೊಬೇಕು. ಸೊ 3-2 6, 6+6 12 ಬರುತ್ತೆ. ಸೊ ಇಲ್ಲಿ ಬರ್ಕೊಂತೀನಿ, 2-1 2. ಸೊ 1-9-2-2 ಆನ್ಸರ್ ಬರುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ ಈಗ ನಿಮ್ಗೆ ಈ ಟ್ರಿಕ್ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅನ್ಕೊಂತೀನಿ. ತುಂಬಾ ಎಕ್ಸಾಂಪಲ್ಸ್ ನ ತಗೊಂಡು ನಾನು ನಿಮ್ಗೆ ಈ ಟ್ರಿಕ್ ಅನ್ನ ತೋರಿಸಿದೀನಿ ಕೂಡ. ಸೊ ಇದನ್ನ ಕೂಡ ಪ್ರಾಕ್ಟೀಸ್ ಮಾಡಿ, ಎನಿ 2-digit ನಂಬರ್ ಅನ್ನ ಇನ್ನೊಂದು 2-digit ನಂಬರ್ ಜೊತೆ ಫಾಸ್ಟರ್ ವೇ ಆಗಿ ಈ ಟ್ರಿಕ್ ಅನ್ನ ನೆನಪಿಟ್ಕೊಂಡು ಮಾಡಬಹುದು ಸ್ನೇಹಿತರೆ. ಸೊ ಇದು ಈ ವೀಕ್ ಅಲ್ಲಿ ನಾವು ಕಂಟಿನ್ಯೂಸ್ ಮಂಡೇಯಿಂದ ವಿಡಿಯೋಸ್ ನ ಹಾಕ್ತಾ ಇದ್ವಿ, ಈ ಸರಣಿಯ 5ನೇ ವಿಡಿಯೋ ಇದಾಗಿದೆ. ಇನ್ನೂ ಕೂಡ ಮುಂದೆ ಹಲವಾರು ಕ್ವಾಲಿಫಿಕೇಶನ್ ಟ್ರಿಕ್ ಅನ್ನ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಸ್ನೇಹಿತರೆ, SSC GD ಬ್ಯಾಚ್ ಗಳು ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದೇ ನಾನು ಹೇಳ್ದಾಗೆ ಈ ಸೋಮವಾರ ತಂಗ ಕೂಡ ಉಚಿತ ಕ್ಲಾಸಸ್ ನಿಮಗೆ ನಮ್ಮಲ್ಲಿ ಆಫ್ಲೈನ್ ಅಲ್ಲಿ ಲಭ್ಯ ಇರುತ್ತೆ. ಸೊ ಯಾರು ಉಚಿತ ವರ್ಕ್ಶಾಪ್ ಗೆ ಬರಬೇಕಂತ ಬಯಸ್ತೀರಾ, ಸೊ ನಮ್ಮ ಸಂಸ್ಥೆಗೆ ಬನ್ನಿ ಅಂತ ಹೇಳ್ತಾ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಇದನ್ನ ಶೇರ್ ಮಾಡಿ. ಹಾಗೇನೆ ಅಚಿವಸ್ ಕೋಚಿಂಗ್ ಸೆಂಟರ್ ನ ನೀವು ಯೂಟ್ಯೂಬ್ ಅಲ್ಲಿ ಫಾಲೋ ಮಾಡ್ತಾ ಇದ್ರೆ ನಮ್ಮ ವೆಬ್ಸೈಟ್ ಅನ್ನು ಕೂಡ ಒಮ್ಮೆ ವಿಸಿಟ್ ಮಾಡಿ. ಸೊ ಹಾಗೇನೆ ನೂತನ ಬ್ಯಾಚ್ ಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕಿದ್ರೆ ನಮ್ಮನ್ನ ಸಂಪರ್ಕಿಸಿ ಅಂತ ಹೇಳ್ತಾ. ಸೊ ಇನ್ನೂ ಹೊಸ ನೋಟಿಫಿಕೇಶನ್ಸ್ ಆಗಿರ್ಬೋದು, ಪ್ರತಿಯೊಂದು ವಿಡಿಯೋನು ನಿಮಗೆ ತಕ್ಕೊಬರ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸೊ ಇದೇ ತರ ನಮ್ಮನ್ನ ಫಾಲೋ ಮಾಡ್ತೇವೆ ಅಂತ ಹೇಳ್ತಾ ಧನ್ಯವಾದಗಳು.